ನಮಸ್ಕಾರ ಅಮ್ಮ ವಾರ್ತೆಗಳಿಗೆ ಸ್ವಾಗತ. ಆನಂದಲತಾ ಧರ್ಮರಾಜ್. ಮುಖ್ಯಾಂಶ. ಭಾರೀ ಹಣಾಹಣಿಗೆ ಕಾರಣವಾಗಿದ್ದ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಸ್ಥಾನಕ್ಕೆ ನಿರೀಕ್ಷೆಯಂತೆ ಶ್ರವಣಬೆಳಗೊಳ ಕ್ಷೇತ್ರದ ಶಾಸಕ ಸಿಎನ್ ಬಾಲಕೃಷ್ಣ ಪ್ರಥಮ ಹಾಗೂ ಎರಡನೇ ಸ್ಥಾನದಲ್ಲಿ ಹಾಸನದ ಯುವ ಮುಖಂಡ ರಘುಗೌಡ ವಿಜಯದ ಪತಾಕೆ. ಹ್ಯಾಟ್ರಿಕ್ ಸಾಧನೆ ಮಾಡಲು ಸಹಕರಿಸಿ ನನ್ನನ್ನು ಆಯ್ಕೆ ಮಾಡುವ ಮೂಲಕ ಜನಾಂಗದ ಸೇವೆಗೆ ಅವಕಾಶ ನೀಡಿರುವುದಕ್ಕೆ ಮತದಾರರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿಕೆ. ಹೊಳೆನಸೀಪುರ ಪಟ್ಟಣದ ಜೆಎಂ ಶಾದಿ ಮಹಲ್ನಲ್ಲಿ ಸಿಪಿಐ ಸಂಘದ ಉದ್ಘಾಟನೆ ಹಾಗೂ ಕ್ರಿಸ್ಮಸ್ ಸಂಭ್ರಮೋತ್ಸವ ಆಚರಣೆ. ಸಂಘಟನೆಯಿಂದ ಮಾತ್ರ ಸವಲತ್ತುಗಳನ್ನು ಪಡೆಯಲು ಸಾಧ್ಯ ಎಂಬುದನ್ನು ಸಾಬೀತುಪಡಿಸಿದ ದೇವರದಾಸಿಮಯ್ಯ ಅರಸೀಕೆರೆ ತಾಲೂಕು ದೇವಾಂಗ ಸಮಾಜದ ಪದಾಧಿಕಾರಿಗಳು ಮತ್ತು ದುರ್ಬಲ ವ್ಯಕ್ತಿಗಳ ಮಾನಸಿಕ ಮತ್ತು ಆರ್ಥಿಕ ಪರಿಸ್ಥಿತಿ ಲಾಭವನ್ನು ಪಡೆದು ಮತಾಂತರ ಪ್ರಯತ್ನ ಕಡಿವಾಣಕ್ಕೆ ಮತಾಂತರ ನಿಷೇಧ ಕಾಯ್ದೆ ಜಾರಿ ಮಾಡುತ್ತಿರುವ ರಾಜ್ಯ ಸರ್ಕಾರದ ಕ್ರಮಕ್ಕೆ ಸ್ವಾಗತವಿದೆ. ರಾಷ್ಟ್ರಧರ್ಮ ಸಂಘಟನೆಯ ಸಂಸ್ಥಾಪಕ ಸಂತೋಷ್ ಕೆಂಚಂಬ ಹೇಳಿಕೆ. ಭಾರಿ ಹಣ ಹಣಿಗೆ ಕಾರಣವಾಗಿದ್ದ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಸ್ಥಾನಕ್ಕೆ ನಿರೀಕ್ಷೆಯಂತೆ ಶ್ರವಣಬೆಳಗೊಳ ಕ್ಷೇತ್ರದ ಶಾಸಕ ಸಿಎನ್ ಬಾಲಕೃಷ್ಣ 32,311 ಮತಗಳನ್ನು ಪಡೆದು ಪ್ರಥಮ ಸ್ಥಾನದಲ್ಲಿದ್ದರೆ, ಎರಡನೇ ಸ್ಥಾನದಲ್ಲಿ ಹಾಸನದ ಯುವ ಮುಖಂಡ ರಘುಗೌಡ 30,555 ಮತಗಳನ್ನು ಪಡೆಯುವುದರ ಮೂಲಕ ವಿಜಯದ ಪತಾಕೆ ಹಾರಿಸಿದ್ದಾರೆ. ಮೂರನೇ ಸ್ಥಾನಕ್ಕೆ ಬಾಗೂರು ಮಂಜೇಗೌಡ ಮತ್ತು ಯುವರಾಜ್ ನಡುವೆ ಜಿದ್ದಾಜಿದ್ದಿಯ ಸ್ಪರ್ಧೆ ಏರ್ಪಟ್ಟು ಅಂತಿಮವಾಗಿ 20,388 ಮತಗಳಿಂದ ಬಾಗೂರು ಗೆಲುವಿನ ನಗೆ ಬೀರಿದ್ದಾರೆ. ಮತ ಎಣಿಕೆಯ ಮೊದಲ ಸುತ್ತಿನಿಂದ ಪ್ರಥಮ ಸ್ಥಾನ ಹಾಗೂ ದ್ವಿತೀಯ ಸ್ಥಾನವನ್ನು ಕಾಪಾಡಿಕೊಂಡು ಬಂದ ಸಿಎನ್ ಬಾಲಕೃಷ್ಣ ಮತ್ತು ಸುಮುಖ ರಘುಗೌಡರುಗಳು ಅಂತಿಮವಾಗಿಯೂ ಮೊದಲ ಹಾಗೂ ಎರಡನೇ ಸ್ಥಾನದಲ್ಲಿ ಆಯ್ಕೆಯಾಗಿದ್ದಾರೆ. ಹಲವು ಸುತ್ತಿನಲ್ಲಿ ರಘುಗೌಡ ಶಾಸಕ ಬಾಲಕೃಷ್ಣ ಅವರಿಂದ ಮುಂದೆ ಇದ್ದರು. ಶಾಸಕ ಸಿಎನ್ ಬಾಲಕೃಷ್ಣ ಅವರು ಸತತ ಮೂರನೇ ಬಾರಿ ಗೆಲುವು ಸಾಧಿಸುವ ಮೂಲಕ ಹ್ಯಾಟ್ರಿಕ್ ಸಾಧನೆ ಮಾಡಿದ್ದಾರೆ. ಅಂತೆಯೇ ಬಾಗೂರು ಮಂಜೇಗೌಡ ಅವರು ಸಹ ಮೂರನೇ ಬಾರಿ ಸ್ಪರ್ಧೆ ಮಾಡಿದ್ದು ಎರಡನೇ ಬಾರಿ ಗೆಲುವು ಸಾಧಿಸಿದ್ದಾರೆ. ಶ್ರವಣಬೆಳಗೊಳ ಕ್ಷೇತ್ರದಲ್ಲಿ ಸಾರ್ವಜನಿಕರಿಗೆ ಹತ್ತಿರವಾಗಿದ್ದ ಸಿಎನ್ ಬಾಲಕೃಷ್ಣ ಅವರು ಒಕ್ಕಲಿಗರ ಸಂಘದ ಸದಸ್ಯತ್ವವನ್ನು ನೋಂದಣಿ ಮಾಡಿಸುವುದರಲ್ಲಿ ಮುಂಚೂಣಿಯಲ್ಲಿದ್ದರು. ಅವರೊಂದಿಗೆ ಸ್ಪರ್ಧೆ ಮಾಡಿದಂತಹ ರಘುಗೌಡ ಅವರು ಬಹುತೇಕ ತಾಲೂಕುಗಳಲ್ಲಿ ಬಾಲಕೃಷ್ಣ ಅವರೊಂದಿಗೆ ಮತಗಳನ್ನು ಹಂಚಿಕೊಂಡು ವಿಜಯಶಾಲಿಯಾಗಿದ್ದಾರೆ. ಒಕ್ಕಲಿಗರ ಸಂಘದ ಚುನಾವಣೆಯಲ್ಲಿಯೂ 332 ಮತದಾರರು ಮತ ಚಲಾಯಿಸಲು ಬಾರದೆ ತಿರಸ್ಕೃತವಾಗಿವೆ. ಹ್ಯಾಟ್ರಿಕ್ ಸಾಧನೆ ಮಾಡಲು ಸಹಕರಿಸಿ ನನ್ನನ್ನು ಆಯ್ಕೆ ಮಾಡುವ ಮೂಲಕ ಜನಾಂಗದ ಸೇವೆಗೆ ಅವಕಾಶ ನೀಡಿರುವುದಕ್ಕೆ ಮತದಾರರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದ್ದಾರೆ. ನಗರದ ಕಲಾ ಕಾಲೇಜಿನ ಮತ ಎಣಿಕೆ ಕೇಂದ್ರದ ಬಳಿ ಅಮೋಕ್ ವಾಹಿನಿಯೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯ ಸಮುದಾಯದ ಸದಸ್ಯರು ಸತತ ಮೂರನೇ ಬಾರಿ ನನಗೆ ಗೆಲುವು ನೀಡುವ ಮೂಲಕ ಸಹಕಾರ ನೀಡಿದ್ದಾರೆ ಹಾಗೂ ನನ್ನೊಂದಿಗೆ ಸ್ಪರ್ಧೆ ನಡೆಸಿದಂತಹ ರಘುಗೌಡ ಅವರಿಗೆ ಮತ ನೀಡಿ ಗೆಲುವಿಗೆ ಸಹಕಾರ ನೀಡಿರುವುದಕ್ಕೆ 53,000 ಸದಸ್ಯರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ, ಮಾಜಿ ಸಚಿವ ಎಚ್ ಡಿ ರೇವಣ್ಣ, ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷ ಸ್ವರೂಪ್ ಹಾಗೂ ಎಲ್ಲ ತಾಲೂಕಿನ ಶಾಸಕರು ಹಾಗೂ ಕಾರ್ಯಕರ್ತರು ಬೆಂಬಲ ನೀಡಿದ್ದಕ್ಕೆ ಗೆಲುವು ನಮ್ಮದಾಗಿದೆ ಎಂದರು. ಚುನಾವಣೆ ಪ್ರಚಾರದ ವೇಳೆ ರಘುಗೌಡ ಅವರಿಗೆ ಮತ ನೀಡುವಂತೆ ಮನವಿ ಮಾಡಿಕೊಂಡೆ. ಈ ಹಿನ್ನೆಲೆಯಲ್ಲಿ ಸದಸ್ಯರು ನನಗೆ ಗೌರವ ನೀಡಿ ಮತ ಹಾಕಿರುವುದಕ್ಕೆ ಕೃತಜ್ಞನಾಗಿದ್ದೇನೆ. ಅಲ್ಲದೆ ಕೊಟ್ಟ ಮಾತಿಗೆ ತಪ್ಪಲ್ಲ ಎಂಬುದನ್ನು ಚನ್ನರಾಯಪಟ್ಟಣ ಕ್ಷೇತ್ರದ ಜನರು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ ಎಂದು ಬಾಲಕೃಷ್ಣ ನುಡಿದರು. ವಿಜೇತ ಅಭ್ಯರ್ಥಿ ರಘುಗೌಡ ಅವರು ಮಾತನಾಡಿ, ಶಾಸಕರಾದ ಸಿಎನ್ ಬಾಲಕೃಷ್ಣ, ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ, ಮಾಜಿ ಸಚಿವ ಎಚ್ ಡಿ ರೇವಣ್ಣ ಸೇರಿದಂತೆ ಪ್ರಜ್ವಲ್ ರೇವಣ್ಣ, ಸೂರಜ್ ರೇವಣ್ಣ ಹಾಗೂ ಕುಸುಮ ಬಾಲಕೃಷ್ಣ ಅವರ ಸಹಕಾರದೊಂದಿಗೆ ನನಗೆ ದೊರೆತಿರುವುದು ಸಂತಸ ತಂದಿದೆ. ಸಮುದಾಯದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸುವುದಾಗಿ ತಿಳಿಸಿದರು. ಎಲ್ಲ ತಾಲೂಕುಗಳಲ್ಲಿ ಚನ್ನರಾಯಪಟ್ಟಣ, ಹೊಳೆನರಸೀಪುರ, ಅರಸೀಕೆರೆ, ಹಾಸನ, ಬೇಲೂರು, ಸಕಲೇಶ್ಪುರ, ಅದೇ ರೀತಿ ಹಾಲೂರು, ಅರಕಲಗೂಡು ಇವೆಲ್ಲ ತಾಲೂಕುಗಳಲ್ಲೂ ಕೂಡ ಅತಿ ಹೆಚ್ಚು ಮತಗಳನ್ನು ನೀಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಋಣಿಯಾಗಿರ್ತೀನಿ ಅವರ ಅಭಿಮಾನಕ್ಕೆ. ನಾವು ಯಾವಾಗಲೂ ಕೂಡ ಪೂರಕವಾಗಿರ್ತೀವಿ ಬಂಧುಗಳೇ. ಅವರು ಯಾವ ಸಂದರ್ಭದಲ್ಲೂ ಕೂಡ ದೂರವಾಣಿ ಮೂಲಕ ನಮ್ಮ ಸಂಘದ ಒಂದು ಕಾರ್ಯಚಟುವಟಿಕೆಗಳಲ್ಲಿ ಅವರೇನು ಸಹಕಾರವನ್ನು ತಗೋಬೇಕು ಅನ್ನೋ ದೃಷ್ಟಿಯಲ್ಲಿ ಫೋನ್ ಮಾಡಿದಾಗ ಅವರಿಗೆ ಮೊದಲಿಂದನೂ ಸಹಕಾರ ಮಾಡ್ಕೊಂಬಂದಿದ್ದೀವಿ, ನಮ್ಮ ಮುಂದೆನೂ ಕೂಡ ಸಹಕಾರ ಮಾಡ್ತೇವೆ. ಸಕಲೇಶ್ವರ ಭಾಗಕ್ಕೆ ಹೋದಾಗ ಒಂದು ಅಪೇಕ್ಷೆ ಮಾಡಿದ್ದಾರೆ, ನಮಗೆ ಮಂಗಳೂರು ಭಾಗದಲ್ಲಿ ಅಷ್ಟೆಲ್ಲ ಆಗಬೇಕು ಅಂತ. ಅದರ ಬಗ್ಗೆನೂ ಕೂಡ ಗಮನ ಹರಿಸುವಂಥ ಕೆಲಸನ ಮುಂದಿನ ದಿನಗಳಲ್ಲಿ ವಿಶೇಷವಾಗಿ ಮಾಡ್ತೇವೆ. ಒಂದು ಉದ್ಯೋಗ ವಿನಿಮಯ ಕೇಂದ್ರವನ್ನು ಕೂಡ ತೆರೆದು ರೂರಲ್ ಸೈಡಿನ ಒಂದು ಏನು ಓದಿರ್ತಕ್ಕಂಥ ವಿದ್ಯಾವಂತರಿಗೆ ಮಾರ್ಗವನ್ನು ತೋರಿಸ್ತಕ್ಕಂಥದ್ದಕ್ಕೂ ಕೂಡ ಗಮನವನ್ನು ಹರಿಸ್ತೇವೆ. ನನಗೆ ತುಂಬ ಸಂತೋಷ, ಇವತ್ತು ನಮ್ಮ ಸಿಂಡಿಕೇಟ್ನಲ್ಲಿ ನಮ್ಮ ರಘುವರ್ನ್ ಒಬ್ಬ ಯುವಕ, ಒಬ್ಬ ಸೇವಾಕರ್ತ ಇವತ್ತು ನನ್ನ ಜೊತೆ ಬಲಗೈಯಾಗಿ ಇವತ್ತು ಗೆಲ್ಲಿಸುವಂಥ ಒಂದು ಅವಕಾಶ ಸಿಕ್ಕಿದ್ದು ಕೂಡ ನನಗೆ ಒಂದು ತುಂಬ ಹೆಮ್ಮೆ ಬಂದಿದೆ. ಅವರು ಕೂಡ ಮುಂದಿನ ದಿನಗಳಲ್ಲಿ ನಿಮ್ಮ ಈ ಜಿಲ್ಲೆಯ ಜನರ ನಿರೀಕ್ಷೆಗೆ ಹತ್ತಿರವಾಗಿ ನನ್ನೊಂದಿಗೆ ಸಹಕಾರವನ್ನು ಕೂಡ ನೀಡ್ತಾರೆ. ಬಹುಶಃ ಚನ್ನರಾಯಪಟ್ಟಣ ತಾಲೂಕಿಗೆ ನಾನು ರಘುವರನ್ನ ಕರ್ಕೊಂಡೇ ಹೋಗಿಲ್ಲ, ಅವರ ಸಹೋದರ ರವಿಗೌಡ್ರನ್ನೇ, ಅಲ್ಲ ರವಿಗೌಡ ಅಂತಲೇ ಹೇಳಿದ್ದೀವಿ ನೋಡಪ್ಪ, ಅವ್ರು ಬರೋಕ್ಕಾಗಿಲ್ಲ, ಅವ್ರನ್ನೇ ನಮ್ಮ ಮನೆಯವ್ರ ಜೊತೆ ಪ್ರವಾಸ ಮಾಡಿಸಿದ್ದೀನಿ. ಆ ಸಂದರ್ಭದಲ್ಲಿ ಇವತ್ತು ಹೆಚ್ಚಿನ ಒಂದು ಅನುಕೂಲ ನಮ್ಮ ತಾಲೂಕಿನಲ್ಲಿ, ನಿರೀಕ್ಷೆಗಿಂತನೂ ಕೂಡ 3-4% ಹೆಚ್ಚು
ಶಕ್ತಿನ ತುಂಬುವಂತ ಕೆಲಸನ ವಿಶೇಷವಾಗಿ ಮಾಡಿದ್ದಾರೆ ಈ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತೇವೆ ಚನ್ನಾಯಪಟ್ಟಣ ತಾಲೂಕಿನಲ್ಲಿ ಸಹ ನನಗೆ ಉತ್ತಮವಾದ ಬೆಂಬಲ ವ್ಯಕ್ತವಾಗಿದ್ದು ಇದಕ್ಕೆ ಸಿಎನ್ ಬಾಲಕೃಷ್ಣ ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದು ಹೇಳಿದರು ಎಲ್ಲ ನನ್ನ ಪ್ರೀತಿ ಆಸನ ಜನತೆಗೆ ನಿಮ್ಮ ಮುಖಾಂತರ ಉತ್ಪ್ರಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಮೊದಲಿಗೆ ಚನ್ನಾಯಪಟ್ಟಣ ಶ್ರವಣಬೆಳಗೊಳ ಕ್ಷೇತ್ರ ಶಾಸಕರಾದ ಬಾಲಣ್ಣನವರಿಗೂ ಕೂಡ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಅವರ ಸಿಂಡಿಕೇಟ್ ಅಲ್ಲಿ ನನ್ನನ್ನು ಹಾಕೊಂಡು ಅವರು ನನ್ನನ್ನು ಜೊತೆಲಿ ಕರ್ಕೊಂಡು ಹೋಗಿದ್ದಕ್ಕೆ ನಾನು ಇವತ್ತು ಒಕ್ಕಲಿಗ ಸಂಘ ಚುನಾವಣೆಯಲ್ಲಿ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದು ಜಯಗಳಿಸಿದ್ದು ಕೂಡ ಅದರ ಸಿಂಹಪಾಲು ನಮ್ಮ ಬಾಲಣ್ಣವರಿಗೆ ಸೇರುತ್ತೆ ಏಕೆಂದ್ರೆ ಅತಿ ಹೆಚ್ಚು ಮತಗಳನ್ನು ಕೊಡಿಸುವ ಮುಖಾಂತರ ನನ್ನನ್ನು ಒಕ್ಕಲಿಗ ಸಂಘದ ನಿರ್ದೇಶಕ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಹಾಗಾಗಿ ಬಾಲಣ್ಣನವರ ಕುಟುಂಬಕ್ಕೆ ಮೊದಲು ಧನ್ಯವಾದಗಳನ್ನು ಹೇಳ್ತೇನೆ ಹಾಗಾಗಿ ಮತ್ತು ಇದೇ 12 ಚುನಾವಣೆಯಲ್ಲಿ ನಾನು ಸ್ಪರ್ಧಿಸಕ್ಕೆ ಕಾರಣರಾದಂತ ನಮ್ಮ ಎಚ್ಪಿ ಸ್ವರೂಪ್ ರವರು ಅವರ ಕುಟುಂಬದವರಿಗೂ ಕೂಡ ಎಲ್ಲರಿಗೂ ದೇವಣ್ಣವರು ದನಿಲಣ್ಣನವರು ಸ್ವರೂಪ್ ರವರು ಅವರ ಕುಟುಂಬಕ್ಕೆ ಕೃತಜ್ಞತೆಗಳನ್ನು ಹೇಳ್ತೇನೆ ಮೊದಲಿಗೆ ನನ್ನ ಗುರುಗಳಾದ ಶ್ರೀ 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 ನಿರ್ಮಲಾನ್ ಸ್ವಾಮೀಜಿ ಅವರ ಪಾದಕ್ಕೆ ನಮಿಸುತ್ತಾ ಹಾಗೂ ಶ್ರೀ 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 ಶಂಭುನಾಥ ಸ್ವಾಮೀಜಿ ಅವರನ್ನು ನಮಸ್ಕರಿಸುತ್ತಾ ನಾನು ಇದೇ ಪೂಜ್ಯ ದೇವೇಗೌಡಪ್ಪಜಿ ಅವರ ಆಶೀರ್ವಾದನ ಪಡೆದುಕೊಂಡು ನಾನು ಒಕ್ಕಲಿಗ ಸಂಘದ ಚುನಾವಣೆಗೆ ಸ್ಪರ್ಧೆ ಮಾಡಿದೆ ಆ ಟೈಮ್ನಲ್ಲಿ ನನಗೆ ಇಡೀ ದೇವೇಗೌಡರ ಕುಟುಂಬ ಆದಂಥ ಎಚ್ ಡಿ ರೇವಣ್ಣ ಸಾಹೇಬರು ಭವಾನಿ ಅಕ್ಕನವರು ಸೂರಜ್ ರೇವಣ್ಣರವರು ಹಾಗೂ ಪ್ರಜ್ವಲ್ ರೇವಣ್ಣರವರು ಇಡೀ ನಮ್ಮ ಸ್ನೇಹಿತರು ಕುಟುಂಬದವರು ವರ್ಗದವರು ನಮ್ಮ ಅಣ್ಣ ತಮ್ಮಂದಿರು ಮತ್ತು ಎಲ್ಲ ಹಾಸನ ಜಿಲ್ಲೆಯ ಯುವಕ ಮಿತ್ರರು ಮಾಧ್ಯಮ ಮಿತ್ರರು ಮತ್ತು ಎಲ್ಲ ಎಲ್ಲ ಪಕ್ಷಾತೀತವಾಗಿ ನನಗೆ ಇವತ್ತು ಒಕ್ಕಲಿಗ ಸಂಘದ ಚುನಾವಣೆಯಲ್ಲಿ ಜಯಭೇರಿಗಾರಿಸಲಿಕ್ಕೆ ನಿಮ್ಮ ಪಾತ್ರ ದೊಡ್ಡದಿದೆ ಹಾಗಾಗಿ ನೀವು ಕೊಟ್ಟಂಥ ಪ್ರೀತಿ ವಿಶ್ವಾಸವನ್ನು ನಾನು ಯಾವತ್ತೂ ಮರೆಯಲ್ಲ ಹಾಗಾಗಿ ನಿಮಗೆ ನಾನು ಎಷ್ಟು ಧನ್ಯವಾದ ಹೇಳಿದರೂ ಸಾಲಲ್ಲ ಯಾಕೆಂದರೆ ಈ ಮಡಿ ಇಷ್ಟು ಅತಿ ಹೆಚ್ಚು ಮತಗಳನ್ನು ಕೊಟ್ಟು ಗೆಲ್ಲಿಸಿರೋದು ನನಗೆ ಒಂದು ದೊಡ್ಡ ಶಕ್ತಿ ಹಾಗಾಗಿ ನಾನು ನಿಮ್ಮ ಮುಖಾಂತರ ಇಡೀ ಹಾಸನ ಜಿಲ್ಲೆಯ ಜನತೆಗೆ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಹೊಳೆನಸ್ಪುರ ಪಟ್ಟಣದ ಜಿಎಂ ಶಾದಿ ಮಹಲ್ನಲ್ಲಿ ಇಂದು ಸಿಪಿಎಎಚ್ ಸಂಘದ ಉದ್ಘಾಟನೆ ಹಾಗೂ ಕ್ರಿಸ್ಮಸ್ ಸಂಭ್ರಮೋತ್ಸವವನ್ನು ಆಚರಿಸಲಾಯಿತು ಕಾರ್ಯಕ್ರಮದ ಉದ್ಘಾಟನೆ ಮಾಡಿದ ಭವಾನಿ ರೇವಣ್ಣ ಮಾತನಾಡಿ ದೇವರು ಒಬ್ಬನೇ ಆದರೆ ಹೆಸರು ಮಾತ್ರ ಹಲವು ನಾವು ಹಲವಾರು ರೂಪದಲ್ಲಿ ದೇವರನ್ನು ಕರೆಯುತ್ತೇವೆ ಆದರೆ ನೀವು ಯೇಸುಕ್ರಿಸ್ತರನ್ನ ಪೂಜಿಸುತ್ತೀರಿ ಹಾಗೆಯೇ ಮುಸ್ಲಿಮರು ಕೂಡ ಅವರ ಕುರಾನ್ ಅನ್ನು ಓದಿ ಅಲ್ಲಾ ದೇವರನ್ನ ಪೂಜಿಸುತ್ತಾರೆ ಆದರೆ ನನ್ನ ಪ್ರಕಾರ ಮಾನವರೆಲ್ಲ ಒಂದೇ ನನಗೆ ಜಾತಿ ಗೊತ್ತಿಲ್ಲ ಯಾವುದೇ ಮನೆಗೆ ಹೋದರೂ ಊಟ ಮಾಡಿಕೊಂಡು ಬರುವುದು ಗೊತ್ತು ಹಾಗೆಯೇ ಅವರು ನಮ್ಮ ಮನೆಗೆ ಬಂದಾಗ ಅವರನ್ನ ಉಪಚರಿಸುವುದು ಹೇಗೆ ಅಂತಾನೂ ಗೊತ್ತು ಎಂದರು ಕಾರ್ಯಕ್ರಮದಲ್ಲಿ ಡಾಕ್ಟರ್ ರೇವ್ ವಸಂತ್ ಟಿ ಜೀವನ್ ಪ್ರಕಾಶ್ ನಟರಾಜ್ ಸಾಮುವೆಲ್ ಎಂಎಸ್ ರೇವ್ ಜಾನ್ ಲುಕಾಸ್ ಮಹೇಶ್ ಮತ್ತಿತರರು ಉಪಸ್ಥಿತರಿದ್ದರು ಸಂಘಟನೆಯಿಂದ ಮಾತ್ರ ಸವಲತ್ತುಗಳನ್ನು ಪಡೆಯಲು ಸಾಧ್ಯ ಎಂಬುದನ್ನು ದೇವರಾದ ಸಿಂಹಯ್ಯ ಅರಸೀಕೆರೆ ತಾಲೂಕು ದೇವಾಂಗ ಸಮಾಜದ ಪದಾಧಿಕಾರಿಗಳು ಸಾಬೀತುಪಡಿಸಿದ್ದಾರೆ ರಂಗುರಂಗಿನ ವಸ್ತ್ರ ತಯಾರಿಸಿ ಪರರ ಬದುಕಿಗೆ ಮೆರುಗು ನೀಡುತ್ತಿದ್ದ ತಾಲೂಕಿನ ಅಣ್ಣೇನಹಳ್ಳಿ ನೇಕಾರರ ಬದುಕಿನ ಮೇಲೆ ಚೆಸ್ಕಾಂ ಇಲಾಖೆಯ ತಾತ್ಸಾರದ ಓದಿಕೆ ಆವರಿಸಿ ಕತ್ತಲೆಯ ಕೋಪದಲ್ಲಿ ಇವರ ಬದುಕು ಮುಚ್ಚಿ ಹೋಗಿತ್ತು ಆಧುನಿಕ ಜಗತ್ತು ನಾಗಲೋಟದಲ್ಲಿ ಸಾಗುತ್ತಿದ್ದರು ಅಣ್ಣೇನಹಳ್ಳಿ ಗ್ರಾಮದಲ್ಲಿ ವಾಸಿಸುತ್ತಿದ್ದ ದೇವಾಂಗ ಸಮಾಜದ 30ಕ್ಕೂ ಹೆಚ್ಚು ಕುಟುಂಬ ಕಷ್ಟ ನಷ್ಟ ನೋಡದೆ ತಮ್ಮ ಮೂಲ ಕುಸುಬಾದ ನೇಕಾರಿಕೆಯನ್ನು ಇಂದಿಗೂ ಮುಂದುವರಿಸುತ್ತಾ ಬದುಕಿನ ಬಂಡಿ ಸಾಗಿಸುತ್ತಾ ಬಂದಿದ್ದರು ಇಂತಹ ಶ್ರಮಿಕ ವರ್ಗದವರ ಬದುಕಿಗೆ ಬೆಳಕು ನೀಡಬೇಕಾದ ಚೆಸ್ಕಾಂ ಇಲಾಖೆಯ ಅಧಿಕಾರಿಗಳು ಕಳೆದ 2 ವರ್ಷಗಳಿಂದ ಗ್ರಾಮಕ್ಕೆ ಸಮರ್ಪಕವಾಗಿ ವಿದ್ಯುತ್ ಪೂರೈಕೆ ಮಾಡದೆ ತಾತ್ಸಾರ ಮಾಡುತ್ತಾ ದಿನ ದುಡಿತ ಬರುತ್ತಿದ್ದರಿಂದ ನೇಕಾರರು ಮತ್ತು ಅವರ ಕುಟುಂಬದವರ ಮೇಲೆ ಕರಿನೆರಳು ಆವರಿಸುವಂತೆ ಮಾಡಿತು
ಸಮುದಾಯ ಎದುರಿಸುತ್ತಿರುವ ಸಮಸ್ಯೆ ಅರಿತ ದೇವರಾಜ್ ನೇಕಾರರ ಜೊತೆಗೂಡಿ ಚೆಸ್ಕಾಂ ಇಲಾಖೆಯ ಹಿರಿಯ ಅಧಿಕಾರಿಗಳನ್ನು ಸಂಪರ್ಕಿಸಿ ಸಮಾಜ ಬಾಂಧವರು ಹಾಗೂ ನೇಕಾರರಿಗೆ ಆಗಿರುವ ತೊಂದರೆಗಳನ್ನು ಮನವರಿಕೆ ಮಾಡಿಕೊಟ್ಟಿರಲ್ಲದೆ 2 ವರ್ಷಗಳಿಂದ ಅನುಭವಿಸುತ್ತಿರುವ ಕಷ್ಟ ನಷ್ಟ ನೋವಿಗೆ ಚೆಸ್ಕಾಂ ಇಲಾಖೆಯ ಕಾರಣ ಎಂದು ದೂರಿದರು ಕೂಡಲೇ ಗ್ರಾಮಕ್ಕೆ ಸಮರ್ಪಕವಾಗಿ ವಿದ್ಯುತ್ ಪೂರೈಕೆಗೆ ಕ್ರಮ ಕೈಗೊಂಡು ಬೀದಿಪಾಲಾಗುತ್ತಿರುವ ನೇಕಾರರ ಬದುಕಿಗೆ ಭದ್ರತೆ ಒದಗಿಸದೆ ಹೋದರೆ ಪ್ರತಿಭಟನೆ ಹಾದಿ ಹಿಡಿಯಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತ ಚೆಸ್ಕಾಂ ಇಲಾಖೆಯ ಹಿರಿಯ ಅಧಿಕಾರಿ ಕಾರ್ತಿಕ್ ಭರವಸೆ ನೀಡಿದಂತೆ 3 ದಿನಗಳಲ್ಲಿ ಅಣ್ಣೇನಹಳ್ಳಿ ಗ್ರಾಮಕ್ಕೆ ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಡುವುದರೊಂದಿಗೆ ಹಳಿ ತಪ್ಪಿದ ನೇಕಾರರ ಬದುಕಿಗೆ ಆಶಾಕಿರಣವಾಗಿದ್ದಾರೆ ನಮ್ಮ ಸಮಾಜದ ಮುಖಂಡರ ಗಮನಕ್ಕೆ ತಂದ ಬಳಿಕ ನಮ್ಮ ಅಧ್ಯಕ್ಷರು ಸಮಸ್ಯೆ ಬಗೆಹರಿಸಿಕೊಟ್ಟಿದ್ದು ನಾವೆಲ್ಲ ಅವರಿಗೆ ಆಭಾರಿಯಾಗಿದ್ದೇವೆ ಎನ್ನುತ್ತಾರೆ ನೇಕಾರ ರವೀಶ್ ನೇಕಾರಿಕೆ ಸಮಸ್ಯೆ ಬಗ್ಗೆ ಯಾಕಂದ್ರೆ ಇವತ್ತು ಕೂಲಿ ಇವತ್ತು ಎಂತ ಕಾರ್ಯ ಕೆಲಸ ಮಾಡಂಗ 500 ರೂಪಾಯಿ ಕೂಲಿ ಕೊಡ್ತಾನೆ ನಾವು ನೇಕಾರಿಕೆ ಮಾಡಿ 250 300 ರೂಪಾಯಿ ಕೂಲಿ ಸಿಗುತ್ತೆ ಜೀವನ ಮಾಡಿದ್ರೆ ಕಷ್ಟ ಅಂತದ್ರಲ್ಲಿ ಪವರ್ ಅಲ್ಲಿ 2-3 ವರ್ಷ ಇತ್ತು ಅಂದ್ರೆ ತುಂಬಾ ಕಷ್ಟ ಆ ತರದ ಮನವರಿಕೆನ ಅವರು ಮಾಡ್ಕೊಟ್ಟಾಗ ಸಾಯಬ್ರು ಸ್ಪಂದಿಸಿ ಒಂದು ಓದು 4 ದಿನದಿಂದ ಭಾನುವಾರದೊಳಗೆ ಕರೆಂಟ್ ಬರಂಗೆ ಮಾಡ್ಕೊಟ್ಟಂತ ನಮ್ಮ ಅಧ್ಯಕ್ಷರು ಅವರಿಗೆ ನಾವು ಯಾವತ್ತಿದ್ರು ಆಭಾರಿಯಾಗಿರ್ತೀವಿ ಇದಕ್ಕೆ ಅವರ ಋಣ ನಾವು ಯಾವತ್ತಾದರೂ ಸರಿ ಹಗಲು ರಾತ್ರಿ ಅವರಿಗೋಸ್ಕರ ನಾವು ದುಡಿತೀವಿ ಇದು ನಮ್ಮ ಜನಾಂಗ ನಮ್ಮ ಸಮುದಾಯದ ಪರವಾಗಿ ನಾವು ಇವರಿಗೆ ಕೃತಜ್ಞತೆ ಸಲ್ಲಿಸ್ತೀವಿ ಮತ್ತು ಸಾಯಬ್ರಿಗೂ ಕೃತಜ್ಞತೆ ಸಲ್ಲಿಸ್ತೀವಿ ಇದು ನಮ್ಮ ಸಮಾಜಕ್ಕೆ ಒಂದು ಹೇಳ್ಕೊಳ್ಳೋದಕ್ಕೆ ನಾವು ನಿಲ್ಲದ ನಿಂತ್ಕೊಳ್ಳೋದಕ್ಕೆ ಒಂದು ತಾಕತ್ತು ಕೊಡುವಂಥ ಶಕ್ತಿ ಕೊಟ್ಟಿದ್ದಾರೆ ನಮ್ಮ ಸಂಘಟನಾ ಶಕ್ತಿ ಅದಕ್ಕೆ ನಾವು ದೇವರಾಜರಾಗಿ ಯಾವತ್ತಾದರೂ ಸರಿ ಆಭಾರಿಯಾಗಿರ್ತೀವಿ ಇನ್ನು ಮುಂದೆ ಯಾವುದೇ ಕೆಲಸ ಮಾಡೋದ್ರು ಅವ್ರ ಮುಖಾಂತರ ನಾವು ಮಾಡೋದು ಅವರಿಂದ ನಾವು ಅನ್ನ ತಿನ್ನೋದಕ್ಕೆ ಒಂದು ದಾರಿ ಮಾಡಿಕೊಟ್ಟಂತ ನಮ್ಮ ದೇವರ ಸಾಹೇಬರಿಗೆ ಈ ಮುಖಾಂತರ ನಾವು ನಾವು ಒಂದನೇ ಸಲ್ಲಿಸ್ತೀವಿ ದುರ್ಬಲ ವ್ಯಕ್ತಿಗಳ ಮಾನಸಿಕ ಮತ್ತು ಆರ್ಥಿಕ ಪರಿಸ್ಥಿತಿ ಲಾಭವನ್ನು ಪಡೆದು ಮತಾಂತರ ಪ್ರಯತ್ನ ಕಡಿವಾಣಕ್ಕೆ ಮತಾಂತರ ನಿಷೇಧ ಕಾಯ್ದೆ ಜಾರಿ ಮಾಡುತ್ತಿರುವ ರಾಜ್ಯ ಸರ್ಕಾರದ ಕ್ರಮಕ್ಕೆ ಸ್ವಾಗತವಿದೆ ಎಂದು ರಾಷ್ಟ್ರ ಧರ್ಮ ಸಂಘಟನೆಯ ಸಂಸ್ಥಾಪಕ ಸಂತೋಷ್ ಕೆಂಚಮ್ಮ ತಿಳಿಸಿದ್ದಾರೆ ಪತ್ರಕರ್ತರ ಸಂಘದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯ ಹಲವೆಡೆ ಮತಾಂತರ ಮಾಡುತ್ತಿರುವ ಆರೋಪ ವ್ಯಾಪಕವಾಗಿ ಕೇಳಿಬರುತ್ತಿದೆ ಬಡವರ ಸಾಮಾನ್ಯ ಜನರ ಮುಕ್ತತೆಯನ್ನು ಬಂಡವಾಳವಾಗಿಸಿಕೊಂಡಿರುವ ಕ್ರಿಶ್ಚಿಯನ್ ಸಮಾಜದವರು ಮತಾಂತರ ಮಾಡುತ್ತಿರುವುದು ಕಂಡುಬಂದಿದೆ ಅದರಿಂದ ಹಿಂದೂ ಧರ್ಮದ ರಕ್ಷಣೆಗಾಗಿ ಮತಾಂತರ ನಿಷೇಧ ಕಾಯ್ದೆ ಜಾರಿ ಸೂಕ್ತ ಎಂದು ತಿಳಿಸಿದರು ಒಂದು ಕ್ರೈಸ್ತ ಧರ್ಮದವರು ಒಂದು ಪ್ರಾರ್ಥನಾ ಮಂದಿರದಲ್ಲಿ ಪ್ರಾರ್ಥನೆಯ ನೆಪವನ್ನು ಇಟ್ಟು ವ್ಯವಸ್ಥಿತವಾದ ಮತಾಂತರಕ್ಕೆ ಪ್ರಯತ್ನ ಮಾಡುತ್ತಿರೋದು ನಮ್ಮ ಗ್ರಾಮಸ್ಥರಿಗೆ ಹಾಗೂ ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರಿಗೆ ಅದು ಗಮನಕ್ಕೆ ಬರುತ್ತೆ ಆ ಘಟನೆಯನ್ನು ಅದರಲ್ಲೂ ಅನೇಕ ಸಾಮಾಜಿಕ ಜಾಲತಾಣದಲ್ಲಿ ಇರುವ ಕೆಲವು ಮಾಧ್ಯಮಗಳು ಅಲ್ಲಿ ಆ ಗ್ರೌಂಡ್ ರಿಯಾಲಿಟಿನ ತಿಳ್ಕೊಂಡ್ಮೇಲೆ ಅಲ್ಲಿಯ ಗ್ರಾಮಸ್ಥರನ್ನು ಭೇಟಿ ಮಾಡಿದಲೆ ವಿಷಯಾಂತರ ಮಾಡುವ ಒಂದು ಪ್ರಯತ್ನವೂ ಕೂಡ ನಡೆದಿದೆ ಒಂದು ಕೋಮ್ ಹಿಂದೂ ಸಂಪ್ರದಾಯ ಕೊಟ್ಟಿದೆ ಕಾನೂನು ಕೂಡ ಅದೇ ರೀತಿ ಅವರವರ ಧರ್ಮವನ್ನು ಆಚರಿಸ್ಕೊಂಡು ಹೋಗುವಂಥ ಹಕ್ಕುಗಳನ್ನು ಕೊಟ್ಟಿದೆ ಆದರೆ ಇಲ್ಲಿ ಆಗ್ತಾ ಇರೋದು ಏನಪ್ಪ ಅಂದರೆ ವ್ಯವಸ್ಥಿತವಾಗಿ ಆಮೇಶಗಳನ್ನು ಒಡ್ಡಿ ಅದು ಭಾರಿ ಪೂರ್ವ ನಿಯೋಜಿತವಾಗಿ ದೀರ್ಘಕಾಲದ ಒಂದು ಯೋಚನೆಯನ್ನು ಇಟ್ಕೊಂಡು ಹಂತ ಹಂತವಾಗಿ ಮತಾಂತರ ಮಾಡ್ತಾ ಇರೋದು ಅನೇಕ ಕಡೆ ಕಂಡುಬರ್ತಾ ಇದೆ ಇತ್ತೀಚೆಗೆ ಬೇಲೂರಿನಲ್ಲಿ ಕ್ರಿಶ್ಚಿಯನ್ ಮಿಷನರಿಗಳು ಮತಾಂತರ ಕಾರ್ಯ ನಡೆಯುತ್ತಿರುವುದು ರಾಷ್ಟ್ರ ಧರ್ಮ ಸಂಘಟನೆಯ ಗಮನಕ್ಕೆ ಬಂದಿದೆ ಈ ವಿಚಾರವಾಗಿ ಬಜರಂಗ ದಳ ಮತ್ತು ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಅಕ್ರಮವಾಗಿ ನಡೆಯುತ್ತಿದ್ದ ಪ್ರಯತ್ನವನ್ನು ಕಳೆದ ವಾರವಷ್ಟೇ ಹೋಗಿ ತಡೆದಿದ್ದು ಎಲ್ಲರಿಗೂ ತಿಳಿದಿದೆ ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಮತಾಂತರ ನಿಷೇಧ ಕಾಯ್ದೆ ಜಾರಿಗೊಳಿಸಲು ಒತ್ತಾಯಿಸಿದರು ಅಮೂಲ್ ಐಸ್ ಕ್ರೀಂ ಪಾರ್ಲರ್ ಹಾಸನ್ ಸಂಪಿಗೆ ಮುಖ್ಯ ರಸ್ತೆ 9ನೇ ಕ್ರಾಸ್ ಕೆಆರ್ಪುರಂ ಹಾಸನ ಪ್ರಪ್ರಥಮ ಬಾರಿಗೆ ನಿಮ್ಮ ಹಾಸನ ನಗರದಲ್ಲಿ ಫಸ್ಟ್ ಟೈಮ್ ಎವರ್ ಇನ್ ಹಾಸನ್ 75 ವರ್ಷಗಳ ಇತಿಹಾಸವುಳ್ಳ ಪ್ರತಿಷ್ಠಿತ ಅಮೂಲ್ ಕಂಪನಿಯ ಎಕ್ಸ್ಕ್ಲೂಸಿವ್ ಶಾಪ್ ಇದೀಗ ನಿಮ್ಮ ಹಾಸನ ನಗರದಲ್ಲಿ ಅಮೂಲ್ ಕಂಪನಿಯ ಎಲ್ಲ ಬಗೆಯ ಉತ್ಪನ್ನಗಳು ಒಂದೇ ಸೂರಿನಡಿಯಲ್ಲಿ ದೊರೆಯುತ್ತದೆ ಅಮೂಲ್ನ ಅತ್ಯಾಕರ್ಷಕ ಎಕ್ಸ್ಕ್ಲೂಸಿವ್ ಶಾಪ್ನಲ್ಲಿ ಸ್ವಾದಿಷ್ಟಕರ ಐಸ್ ಕ್ರೀಮ್ಗಳು ವಿಭಿನ್ನ ಬಗೆಯ ಅಮೂಲ್ ಚಾಕ್ಲೇಟ್ಗಳು ರುಚಿರುಚಿಯಾದ ಸ್ವೀಟ್ಸ್ಗಳು ಅಮೂಲ್ ಬಟರ್ ಅಮೂಲ್ ಚೀಸ್ ಫ್ಲೇವರ್ಡ್ ಮಿಲ್ಕ್ಗಳು ಶುದ್ಧ ದೇಸಿ ಹಸುವಿನ ತುಪ್ಪ ಫ್ರೆಶ್ ಕ್ರೀಮ್ ವಿಪ್ಪಿಂಗ್ ಕ್ರೀಮ್ ಅಮೂಲ್ ಮಿಠಾಯಿ ಮೇಡ್ ಕುಕೀಸ್ ರಸ್ಕ್ಸ್ ಶುಗರ್ ಫ್ರೀ ಐಸ್ ಕ್ರೀಮ್ಗಳು ಮತ್ತು ಚಾಕ್ಲೇಟ್ಗಳು ಅಮೂಲ್ನ ಇನ್ನೂ ಹಲವಾರು ವೈವಿಧ್ಯಮಯ ಉತ್ಪನ್ನಗಳು ಇಲ್ಲಿ ದೊರೆಯುತ್ತವೆ ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮ್ಗಳಲ್ಲಿ ಸ್ಪೆಷಲ್ ಆಫರ್ ಕೂಡ ಲಭ್ಯವಿದೆ ದೇಸಿ ಚಾಟ್ಸ್ಗಳು ಡೆಲಿಷಿಯಸ್ ಚೀಸಿ ಪಿಜ್ಜಾ ಸ್ಯಾಂಡ್ವಿಚ್ ಬರ್ಗರ್ಸ್ ಫ್ರೈಸ್ ಮಿಲ್ಕ್ಶೇಕ್ಸ್ ಫಾಲುದಾಸ್ ಅಮೂಲ್ ಸ್ಪೆಷಲ್ ಸಂಡೇಸ್ಗಳನ್ನು ಸವಿಯಲು ಒಮ್ಮೆ ಭೇಟಿ ನೀಡಿ ಅಮೂಲ್ ಐಸ್ ಕ್ರೀಂ ಪಾರ್ಲರ್ ಹಾಸನ ಪ್ರಪ್ರಥಮ ಬಾರಿಗೆ ನಿಮ್ಮ ಹಾಸನ ನಗರದಲ್ಲಿ ಸಂಪಿಗೆ ಮುಖ್ಯ ರಸ್ತೆ 9ನೇ ಕ್ರಾಸ್ ಕೆಆರ್ಪುರಂ ಹಾಸನ ಕಾಂಟ್ಯಾಕ್ಟ್
9035204886. ಅಮೂಲ್, ದ ಟೇಸ್ಟ್ ಆಫ್ ಇಂಡಿಯಾ, ನಾವ್ ಇನ್ ಹಾಸನ್. ಶುದ್ಧತೆಯ ಆಲಯದಿಂದ ಭೀಮಾ, ಭರವಸೆಯ ಪರಂಪರೆಯೊಂದಿಗೆ 1925 BIS 916 ಹಾಲ್ಮಾರ್ಕ್ ಹೊಂದಿದ ಚಿನ್ನಾಭರಣ, ಪ್ರಮಾಣೀಕೃತ ವಜ್ರಗಳು, ಸ್ಟರ್ಲಿಂಗ್ ಬೆಳ್ಳಿ. ಭೀಮಾ, ಬೆಂಗಳೂರು, ಉಡುಪಿ, ಹಾಸನ್, ಮಂಗಳೂರು, ಶಿವಮೊಗ್ಗ, ವಿಜಯವಾಡ. ಅಕ್ಷರ ಅಕಾಡೆಮಿ, ಹಾಸನ್ಸ್ ನಂಬರ್ 1 ಕೋಚಿಂಗ್ ಸೆಂಟರ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್. IAS, PSI, PDO, FTA, STA, KS ಫೌಂಡೇಶನ್ ಕೋರ್ಸ್ ಹಾಗೂ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಎಂದೇ ಎನ್ರೋಲ್ ಆಗಿ ಅಕ್ಷರ ಅಕಾಡೆಮಿ ಪ್ರತಿಷ್ಠಿತ ತರಬೇತಿ ಕೇಂದ್ರಗಳಲ್ಲಿ ಪರಿಣಿತರಾಗಿರುವ ಅನುಭವಿ ಬೋಧಕರು, ನಿರಂತರ ಅಭ್ಯಾಸಕ್ಕಾಗಿ ವಿಶಿಷ್ಟವಾದ ಲೈಬ್ರರಿ ವ್ಯವಸ್ಥೆ, ಪ್ರತಿ ವಿದ್ಯಾರ್ಥಿಗೂ ಪ್ರತ್ಯೇಕ ಗಮನ ಹರಿಸಿ ಮಾರ್ಗದರ್ಶನ ನೀಡಲಾಗುವುದು. ತಂತ್ರಜ್ಞಾನಾಧಾರಿತ ಸುಸಜ್ಜಿತ ತರಗತಿಗಳು, ಪ್ರತಿಭಾವಂತ ಹಾಗೂ ಅಗತ್ಯ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಗಂಭೀರ ಅಭ್ಯಾಸಕ್ಕಾಗಿ ಕಲಿತ ಪಠ್ಯಭಾಗಗಳ ಎಲ್ಲ ಬಗೆಯ ಪ್ರಶ್ನೆಗಳನ್ನು ಒಳಗೊಂಡಂತೆ ಪರೀಕ್ಷಾ ಸರಣಿ, ಇನ್ನೂ ಹತ್ತು ಹಲವು ವಿಶೇಷತೆಗಳ ತಾಣ ನಮ್ಮ ಅಕ್ಷರ ಅಕಾಡೆಮಿ. ಕೆಎಎಸ್ ಫೌಂಡೇಶನ್ ಕೋರ್ಸ್ಗಾಗಿ ದಾಖಲಾತಿ ಪ್ರಾರಂಭವಾಗಿದೆ. ಎಂದೇ ಎನ್ರೋಲ್ ಆಗಿ ಅಕ್ಷರ ಅಕಾಡೆಮಿ, ಶ್ರೀಹರ ಕಟ್ಟಡ, ಕ್ರೈಸ್ಟ್ ಶಾಲೆಯ ಹತ್ತಿರ, ರಿಂಗ್ ರಸ್ತೆ, ವಿದ್ಯಾನಗರ, ಹಾಸನ. ಈ ಅಕ್ಷರ ಅಕಾಡೆಮಿನ ಪ್ರಾರಂಭ ಮಾಡೋ ಉದ್ದೇಶನೇ, ಮೂಲ ಉದ್ದೇಶ ಏನು ಅಂದ್ರೆ, ಸೊ ನಮ್ಮ ಊರಿನಲ್ಲಿ ಹಾಸನ ಜಿಲ್ಲೆನಲ್ಲಿ ಇಲ್ಲಿ ಓದ್ತಿರುವಂತ ಆಸ್ಪಿರೆಂಟ್ಸ್ ಏನೇನಿದ್ದಾರೆ, ಅವರೇನಾದ್ರೂ UPSC ಅಥವಾ KPSC ಎಕ್ಸಾಮಿನೇಷನ್ಸ್ಗೆ ಬೇರೆ ಊರುಗಳನ್ನ ಆಯ್ಕೆ ಮಾಡ್ಕೋಬೇಕಾಗಿತ್ತು. ಹಾಸನ ತೊರೆದು ಬೇರೆ ಊರುಗಳು ಹೋಗ್ಬೇಕಾಗಿತ್ತು. ಕೆಲವರು ಬೆಂಗಳೂರು, ಡೆಲ್ಲಿ ಅಂತ ಇತರ ಊರು ಆಯ್ಕೆ ಮಾಡ್ಕೋಬೇಕಾಗಿತ್ತು. ಆ ಕಾರಣದ ನಮ್ಮದೊಂದು ತಂಡ ಯೋಚನೆ ಮಾಡಿ, ಇಲ್ಲ ನಮ್ಮ ಹಾಸನಲ್ಲೇ ಏನಕ್ಕೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ, KES ಆಗಿರ್ಬೋದು, PSI, FDA, SDA ಯಾವುದಕ್ಕಾದ್ರೂ ಆಗಿರ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ನಾವೇ ಒಂದು ಏನಕ್ಕೆ ಅಕಾಡೆಮಿ ಮಾಡಬಾರ್ದು ಅಂತ ಯೋಚನೆ ಮಾಡಿ ಇದನ್ನ ಪ್ರಾರಂಭ ಮಾಡಿದ್ವಿ. ಮೊದಲನೇ ವರ್ಷದಿಂದಾನೆ ಪ್ರತಿದಿನ ಒಂದೊಂದು ಗಂಟೆ ಅವ್ರಿಗೆ ಈ ಕಾಂಪಿಟೇಟಿವ್ ಕೋಚಿಂಗ್ಸ್ ಬಗ್ಗೆ ಅವ್ರ ಒಂದು ಅವೇರ್ನೆಸ್, ಜೊತೆಗೆ ನಾಲೆಡ್ಜು, ಹಾಗೆ ಕ್ಲಾಸಸ್ ಇಷ್ಟನ್ನು ಕೂಡ ಕಂಡಕ್ಟ್ ಮಾಡ್ತೀವಿ. ಎಲ್ಲರೂ ಕೂಡ ಒಂದು ಆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡೇ ಮಾಡಿದ್ದೀವಿ. ನಿಮ್ಮಿಂದ ಸಹಕಾರ ಸಿಕ್ಕುತ್ತೆ, ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಿ ನಮ್ಮ ಅಕ್ಷರ ಬಳಗದಿಂದ ನಿಮ್ಮನ್ನು ಅಭಿಪ್ರಾಯ. ಕಾಂಟ್ಯಾಕ್ಟ್ 9844446044, 8310441846, 9964660660. ಶ್ರೀ ಗುರುಗಳ ಆಶೀರ್ವಾದದೊಂದಿಗೆ BGS ನಗರ, ಬೇಲೂರು. ಇದೀಗ ನಿವೇಶನ ಕೊಳ್ಳುವವರಿಗೊಂದು ಸುವರ್ಣಾವಕಾಶ. ಹಾಸನ ಬೇಲೂರು ಮುಖ್ಯ ರಸ್ತೆಯಲ್ಲಿರುವ ಬೇಲೂರು ಹಳೆಬೀಡು ಸ್ಥಳೀಯ ಪ್ರಾಧಿಕಾರ ಬೇಲೂರು ಇವರಿಂದ ಅನುಮೋದನೆಗೊಂಡ 30-40 ಚದರ ಅಡಿಯ ನಿವೇಶನಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತಿವೆ. ಇದೀಗ ಇನ್ನು ವಿಸ್ತಾರಗೊಂಡಿರುವ BGS ನಗರದಲ್ಲಿ ಬೀದಿ ದೀಪದ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಟಾರ್ ವ್ಯವಸ್ಥೆ ಹಾಗೂ ಬಾಕ್ಸ್ ಮಾದರಿ ಚರಂಡಿ ವ್ಯವಸ್ಥೆ, ಸುಸಜ್ಜಿತವಾದ ವಾತಾವರಣ ಲಭ್ಯವಿದೆ. ವಿಶಾಲವಾದ ಉದ್ಯಾನವನವನ್ನು ಹೊಂದಿರುತ್ತದೆ. ಈಗಾಗಲೇ ಹಲವು ಮನೆಗಳು ನಿರ್ಮಾಣಗೊಂಡಿದ್ದು ತಕ್ಷಣವೇ ನಿಮ್ಮ ಮನೆ ಕಟ್ಟಿಕೊಳ್ಳಲು ಸೂಕ್ತ ಸೌಲಭ್ಯ ಹೊಂದಿರುವ ಬಡಾವಣೆಯಾಗಿದೆ. ನಿವೇಶನ ಕೊಳ್ಳುವವರಿಗೆ ಬ್ಯಾಂಕಿನಿಂದ ಸಾಲ ಸೌಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವ್ಯವಸ್ಥಾಪಕರು BGS ನಗರ, ಬೇಲೂರು. ದೂರವಾಣಿ ಸಂಖ್ಯೆ 8867826585 ಮತ್ತು 8904212443. ಮತ್ತೊಮ್ಮೆ ಅಮ್ಮ ವಾರ್ತೆಗಳಿಗೆ ಸ್ವಾಗತ. ಹಸರ ತಾಲೂಕಿನ ಚನ್ನಂಗಿಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ತೆರವಾಗಿದ್ದ ಸ್ಥಾನಕ್ಕೆ ಪತ್ರಿಕೋದ್ಯಮ ಪದವಿ ಪಡೆದ ಯುವತಿ ಸಿಐ ಯಶಸ್ವಿನಿ ಇಂದು ತಮ್ಮ ನಾಮಪತ್ರ ಸಲ್ಲಿಸಿದ್ದಾರೆ. ಚುನಾವಣಾಧಿಕಾರಿ ಮಂಜುನಾಥ್ ಅವರಿಗೆ ನಾಮಪತ್ರ ಸಲ್ಲಿಸುವ ಸಮಯದಲ್ಲಿ ಚನ್ನಂಗಿಹಳ್ಳಿ ಗ್ರಾಮದ ಹಿರಿಯರು ಹಾಜರಿದ್ದು ಯಶಸ್ವಿನಿ ಅವರಿಗೆ ಬೆಂಬಲ ಸೂಚಿಸಿದರು. ಪದವಿ ಪಡೆದ ಯುವತಿ ಚುನಾವಣೆಗೆ ಸ್ಪರ್ಧಿಸುವುದಕ್ಕೆ ಬೆಂಬಲ ವ್ಯಕ್ತಪಡಿಸುವ ಹಲವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮಾನವ ಹಕ್ಕುಗಳ ರಕ್ಷಣೆ ಮತ್ತು ಪ್ರಚಾರಕ್ಕಾಗಿ ಮಾನವ ಹಕ್ಕುಗಳ ದಿನವನ್ನು ಘೋಷಿಸಲಾಯಿತು. ಈ ದಿನದಂದು ವ್ಯಕ್ತಿಯ ಜೀವನ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಘನತೆಗೆ ಸಂಬಂಧಿಸಿದ ಹಕ್ಕುಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲಾಗುತ್ತದೆ ಎಂದು ಮುಖಂಡ ಗಂಗಾಧರ್ ಬಹುಜನ್ ಅಭಿಪ್ರಾಯಪಟ್ಟಿದ್ದಾರೆ. ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಸಭಾಂಗಣದಲ್ಲಿ ತಾಲೂಕು ಮಾನವ ಹಕ್ಕುಗಳ ಒಕ್ಕೂಟದಿಂದ ಹಮ್ಮಿಕೊಂಡ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಕಾರ್ಯಕ್ರಮದ ನಿಮಿತ್ತ ದುಡಿದ ಗಣ್ಯರಿಗೆ ಸನ್ಮಾನಿಸಿದ ಬಳಿಕ ಸಭೆಯಲ್ಲಿ ಅವರು ಮಾತನಾಡಿದರು. ಮಾನವ ಹಕ್ಕುಗಳ ಸಂರಕ್ಷಣೆ ಮತ್ತು ಉತ್ತೇಜನಕ್ಕಾಗಿ ಸ್ಥಾಪಿಸಲಾಗಿದೆ. ಇದು ವ್ಯಕ್ತಿಯ ಜೀವನ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಘನತೆಗೆ ಸಂಬಂಧಿಸಿದ ಹಕ್ಕುಗಳ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಜಾತಿ, ಮತ ಧರ್ಮ, ಜನಾಂಗ, ಬಣ್ಣ, ಭಾಷೆ ಮತ್ತು ಲಿಂಗ ಎಂಬ ತಾರತಮ್ಯ ಇಲ್ಲದೆ ಪ್ರತಿಯೊಬ್ಬ ಮನುಷ್ಯನೂ ಮೂಲಭೂತ ಹಕ್ಕುಗಳಿಗೆ ಅರ್ಹನಾಗಿರುತ್ತಾನೆ ಎಂದು ವಿವರಿಸಿದರು. ಯಾವುದೇ ಸಕಾರಣದಲ್ಲೇ ಮನುಷ್ಯನ ಬಂಧಿಸಬೇಕಾದ ಪ್ರೊಸೀಜರ್ ಇದೆ. ಅವನು ಮಾಡಿರ್ತಕ್ಕಂಥ ತಪ್ಪನ್ನು ಆತನಿಗೆ ತಿಳಿಸಬೇಕು. ಯಾವ ಕಾರಣಕ್ಕೋಸ್ಕರ ಬಂಧಿಸಿದ್ದೇನೆ,
ಅವನ ಠಾಣೆ ಕರ್ಕ ಬಂದಮೇಲೆ ಅವನ ಸಂಬಂಧಿಕರ ಜೊತೆನೋ ಅಥವಾ ಅವನಿಗೆ ಕನ್ಸಲ್ಟ್ ಲಾಯರ್ ಜೊತೆನೋ ಮಾತಾಡಲಿಕ್ಕೆ ಅವನಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು. ಯಾವುದೋ ಒಂದು ಇಶ್ಯೂಗೆ ಸಂಬಂಧಪಟ್ಟಂಗೆ ಆ ವ್ಯಕ್ತಿ ಪಾಲನೆ ಮಾಡಿದಂತೆ ಪ್ರತಿಯೊಬ್ಬ ಪ್ರಜೆಯು ಸ್ವತಂತ್ರವಾಗಿ ಜೀವಿಸುವ ಹಕ್ಕನ್ನು ಪಡೆದಿದ್ದು ಅವುಗಳ ರಕ್ಷಣೆ ಮಾಡುವ ಕಾರಣಕ್ಕಾಗಿ ವಿಶ್ವ ಮಾನವ ಹಕ್ಕುಗಳ ದಿನವನ್ನು ಆಚರಿಸಲಾಗುತ್ತಿದೆ. ಪ್ರಜಾಪ್ರಭುತ್ವದ ಜೀವಂತಿಕೆ ಇರುವುದೇ ನಾಗರಿಕ ಸಮಾಜದ ಸ್ವತಂತ್ರ ಬದುಕಿನಿಂದ. ಹಾಗಾಗಿ ಸಂವಿಧಾನ ಹಾಗೂ ಕಾನೂನು ನೀಡಿರುವ ಮಾನವ ಹಕ್ಕುಗಳನ್ನು ಬೆಂಬಲಿಸಿ ಬಾಳಬೇಕಿದೆ ಎಂದು ತಿಳಿಸಿದರು. ಈಗಿನ ಪರಿಸ್ಥಿತಿಯಲ್ಲಿ ಎಲ್ಲರೂ ಅವರವರ ಸಾರ್ವಜನಿಕರು ಅವರ ಹಕ್ಕುಗಳೇನು, ಆ ಹಕ್ಕುಗಳಿಗೆ ಯಾವ ರೀತಿ ನಾವು ತಮ್ಮ ಹಕ್ಕುಗಳನ್ನು ಪಡಿಬೇಕು ಅನ್ನುವಂತಹ ಒಂದು ಜಾಗೃತಿ ಕಡಿಮೆ ಆಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಈ ಮಾನವ ಹಕ್ಕು ಒಂದು ಸಂಸ್ಥೆಯನ್ನು ಮಾಡಿಕೊಂಡು ನಮ್ಮ ಎಲ್ಲ ಮಿತ್ರರು ಅದರ ಬಗ್ಗೆ ಸಂಘಟನೆ ಮಾಡಿ ಜನರಲ್ಲಿ ಜಾಗೃತಿ ಮೂಡಿಸೋದು ಮತ್ತು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ. ಇದೇ ರೀತಿ ಮುಂದೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿ. ಎಲ್ಲ ಕಾರ್ಯಕ್ರಮಗಳು ಪೊಲೀಸ್ ಇಲಾಖೆಯಿಂದ ನಿಮಗೆ ಯಾವಾಗ ಯಾವುದೇ ಸಹಾಯ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಾನವ ಹಕ್ಕುಗಳ ಹೋರಾಟ ಪರಿಷತ್ ಅಧ್ಯಕ್ಷ ನಿಂಗರಾಜು, ತಾಲೂಕು ಅಧ್ಯಕ್ಷ ಬಳ್ಳೂರು ಮದನ್, ವೈದ್ಯಾಧಿಕಾರಿಗಳಾದ ಡಾಕ್ಟರ್ ನರಸಿಂಗೌಡ, ಡಾಕ್ಟರ್ ಪ್ರಮೋದ್, ಡಾಕ್ಟರ್ ಸುಧಾ, ಪತ್ರಕರ್ತರ ಸಂಘದ ಕಾರ್ಯದರ್ಶಿ ರಾಘವೇಂದ್ರ ಹೊಳ್ಳ ಎನ್ನು ಮುಂದಾದವರು ಹಾಜರಿದ್ದರು. ಅಮಾಯಕರನ್ನ ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡುತ್ತಿದ್ದ ಪ್ರತಿಭಟನಾಕಾರರ ಮೇಲೆ ಗೂಂಡಾಗಿರಿ ರೀತಿಯಲ್ಲಿ ವರ್ತಿಸಿದ ಪೊಲೀಸ್ ಇಲಾಖೆಯ ದೌರ್ಜನ್ಯವನ್ನು ಖಂಡಿಸಿ ಸಕೇಶ್ಪುರ ತಾಲೂಕು ಪಿಎಫ್ಐ ಸಂಘಟನೆಯಿಂದ ಪ್ರತಿಭಟನೆ ಹಮ್ಮಿಕೊಂಡಿತ್ತು. ಪಟ್ಟಣದ ಹಳೆ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಪ್ರತಿಭಟನಾಕಾರರು ರಾತ್ರೋರಾತ್ರಿ ಕಾರ್ಯಾಚರಣೆ ನಡೆಸಿದ ಪೊಲೀಸರು 3 ಮಂದಿಯನ್ನು ಬಂಧಿಸಿದರು. ಆದರೆ ಬಂಧನದ ವೇಳೆ ಯಾವುದೇ ಸೂಚನೆಯನ್ನು ನೀಡಿರಲಿಲ್ಲ ಮತ್ತು ಯಾವ ಕಾರಣಕ್ಕಾಗಿ ಬಂಧಿಸಲಾಗುತ್ತಿದೆ ಎಂಬ ಮಾಹಿತಿಯನ್ನು ನೀಡಿರಲಿಲ್ಲ. ಅಕ್ರಮ ಬಂಧನವನ್ನು ಖಂಡಿಸಿ ಪ್ರತಿಭಟನಾಕಾರರು ಠಾಣೆ ಮುಂದೆ ಜಮಾಯಿಸಿದಾಗಲಷ್ಟೇ ವಿಚಾರಣೆಗಾಗಿ ಕರೆ ತಂದಿದ್ದೇವೆ ಎಂದು ಪೊಲೀಸರು ಸಮಜಾಯಿಷಿ ನೀಡಿದ್ದಾರೆ ಎಂದರು. ಅವರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಲು ಪೊಲೀಸರಲ್ಲಿ ಎಳ್ಳಷ್ಟು ಆಧಾರವಿರಲಿಲ್ಲ. ಅಮಾಯಕರನ್ನು ಕೂಡಲೇ ಬಿಡುಗಡೆಗೊಳಿಸಬೇಕೆಂದು ಪ್ರತಿಭಟನಾಕಾರರು ಪಟ್ಟು ಹಿಡಿದಾಗ ಬಹಳ ಸಮಯದ ನಂತರ ಒಬ್ಬರನ್ನು ಬಿಡುಗಡೆಗೊಳಿಸಿ ಇನ್ನಿಬ್ಬರನ್ನು ಸುಳ್ಳು ಕೇಸಿನಲ್ಲಿ ಸಿಲುಕಿಸುವ ಯೋಜನೆ ಹೊಂದಿದ್ದರು ಎಂದು ದೂರಿದರು. ಆ ಸಂದರ್ಭದಲ್ಲಿ ಬಿಡುಗಡೆಗಾಗಿ ಅವರಿಗೆ ಬಿಡುಗಡೆ ಮಾಡಬೇಕಂತ ಹೇಳಿಬಿಟ್ಟು ಅಲ್ಲಿ ಒತ್ತಡವನ್ನು ಹಾಕ್ತಾರೆ. ಆ ಸಂದರ್ಭದಲ್ಲಿ ಅವರು ಅಲ್ಲಿ ಯಾವುದೇ ರೀತಿಯ ಒಂದು ಗೊಂದಲ ಸೃಷ್ಟಿ ಆಗೋದಿಲ್ಲ. ಆದರೆ ಅಲ್ಲಿ ಏನು ಮಾಡ್ತಾರೆ ಅಂದರೆ ಪೊಲೀಸ್ನವರು ಅವರನ್ನು ಚದುರಿಸ್ಲಿಕ್ಕೋಸ್ಕರ ನಮ್ಮ ಹೋರಾಟವನ್ನು ಹತ್ತಿಕ್ಕಲಿಕ್ಕೋಸ್ಕರ ಅಲ್ಲಿಯ ನಮ್ಮ ನಾಯಕರನ್ನು ಬಿಡುಗಡೆ ಮಾಡೋದಿಲ್ಲ. ಅದೇ ರೀತಿಯಲ್ಲಿ ಅಲ್ಲಿ ಬಿಡುಗಡೆಗೆ ಒತ್ತಾಯಿಸಬೇಕಾದ್ರೆ ಅವರಿಗೆ ಲಾಠಿ ಚಾರ್ಜನ್ನು ಮಾಡ್ತಾರೆ. ಅದು ಯಾವ ರೀತಿಯಲ್ಲಿ ಅವರಿಗೆ ಹೊಡಿತಾರೆ ಅಂದರೆ ಅವರಿಗೆ ಟೋಟಲಾಗಿ ತಲೆ ಡ್ಯಾಮೇಜ್ ಆಗ್ತದೆ, ಕೈಕಾಲುಗಳು ಡ್ಯಾಮೇಜ್ ಆಗ್ತದೆ. ಈ ಶತ್ರುಗಳು ಹೊಡೆದ ರೀತಿಯಲ್ಲಿ ಅವರು ನಮ್ಮ ಪ್ರತಿಭಟನಾಕಾರರನ್ನು ಹೊಡಿತಾರೆ. ಇದು ಈ ದೇಶದ ಸಂವಿಧಾನದ ವಿರುದ್ಧವಾಗಿದೆ. ಸಂವಿಧಾನ ನಮಗೊಂದು ಹಕ್ಕು ಕೊಟ್ಟಿದೆ, ಪ್ರತಿಭಟನೆಯ ಹಕ್ಕು ಕೊಟ್ಟಿದೆ. ಆದರೆ ನಮ್ಮ ಹಕ್ಕನ್ನು ಕಿತ್ಕೊಳ್ಳಿಕ್ಕೋಸ್ಕರ ಇವತ್ತು ಸಂಘ ಪರಿವಾರದ ಜೊತೆಯಲ್ಲಿ ಸೇರಿಕೊಂಡು ಉಪ್ಪಿನಂಗಡಿಯ ಪೊಲೀಸ್ನವರು ಏನಿದ್ದಾರೋ ಸಂಘ ಎಲ್ಲ ಸಂಘ ಪರಿವಾರದ ಜೊತೆ ಸೇರಿಕೊಂಡು ಅವರು ಅಲ್ಲಿ ಲಾಠಿಚಾರ್ಜನ್ನು ಮಾಡಿ ನಮ್ಮ ಕಾರ್ಯಕರ್ತರನ್ನು ಅದೇ ರೀತಿಯಲ್ಲಿ ಅಲ್ಲಿಯ ಜನರನ್ನು ಚದುರಿಸಿಕೋಸ್ಕರ ಬೇಕಾಬಿಟ್ಟಿ ಅವರ ಮೇಲೆ ಹಲ್ಲೆಯನ್ನು ಮಾಡ್ತಾರೆ. ಅದೇ ಅಷ್ಟೇ ಅಲ್ಲ, ಅಲ್ಲಿ ನಾವು ವಿಚಾರಿಸ್ಬೋದು ಅಲ್ಲೇನಂದ್ರೆ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುತ್ತಿದ್ದವರ ಮೇಲೆ ಪೊಲೀಸರು ಲಾಠಿಚಾರ್ಜ್ ನೆಪದಲ್ಲಿ ದೌರ್ಜನ್ಯ ನಡೆಸಿ ಗೂಂಡಾಗಿರಿ ಮಾಡಿದ್ದಾರೆ. ಕತ್ತಲಾಗುತ್ತಲೇ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುತ್ತಿದ್ದವರ ಮೇಲೆ ಪೊಲೀಸರು ದೌರ್ಜನ್ಯ ಎಸಗಿ ಹಲವಾರು ಸಾರ್ವಜನಿಕರನ್ನು ಮಾರಣಾಂತಿಕ ಥಳಿಸಿದ್ದಾರೆ. ಉಪ್ಪಿನಂಗಡಿಯ ಪೊಲೀಸರು ಸಂಘ ಪರಿವಾರದ ಆಣತಿಯಂತೆ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸುಳ್ಳು ಕೇಸಿನಲ್ಲಿ ಅಮಾಯಕರನ್ನು ಸಿಲುಕಿಸುವ ಪೊಲೀಸರ ಕ್ರಮ ಖಂಡನಾರ್ಹ. ಅಮಾಯಕರನ್ನು ಕೂಡಲೇ ಬೇಷರತ್ತಾಗಿ ಬಿಡುಗಡೆಗೊಳಿಸಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಪಿಎಫ್ಐ ತಾಲೂಕು ಅಧ್ಯಕ್ಷ ಮನ್ಸೂರ್, ಮುಖಂಡರುಗಳಾದ ಇಮ್ರಾನ್, ಇರ್ಫಾನ್, ಅಜರ್, ಅರೆಹಳ್ಳಿಯ ಇಮ್ರಾನ್ ಇನ್ನಿತರರು ಹಾಜರಿದ್ದರು. ಬೇಲೂರು ತಾಲೂಕಿನ ಗೆಂಡೇಹಳ್ಳಿ ಸಮೀಪದ ಸಾಣೇನಹಳ್ಳಿ ಗ್ರಾಮದ ನಾಗರತ್ನ ಎಂಬ ಕುಟುಂಬ ವರ್ಗದವರು ತಮ್ಮ ಸಮಸ್ಯೆಯ ಬಗ್ಗೆ ದೂರು ನೀಡಲು ಪೊಲೀಸ್ ಠಾಣೆಗೆ ಬಂದಾಗ ಸಿಪಿಐ ಯೋಗೇಶ್ ಅವರು ನಾಗರತ್ನ ಎಂಬ ಮಹಿಳೆಯ ವಿರುದ್ಧ ವಾಚ್ಯವಾಗಿ ನಿಂದಿಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಠಾಣೆಗೆ ಬಂದ ಮಹಿಳೆಯ ಮೇಲೆ ನಡೆದಿರುವ ದೌರ್ಜನ್ಯದ ಕೃತ್ಯ ನಾಗರಿಕ ಸಮಾಜ ತಲೆ ತಗ್ಗಿಸಬೇಕಾದ ಹೀನತ್ ಸ್ಥಿತಿಯಾಗಿದ್ದು ಕೂಡಲೇ ಸಂಬಂಧಪಟ್ಟವರು ಸಿಪಿಐ ಯೋಗೇಶ್ ಅವರನ್ನು ವರ್ಗಾವಣೆ ಮಾಡಬೇಕು. ಇಲ್ಲವಾದರೆ ದಲಿತ ಸಂಘಟನೆಗಳು ಮತ್ತು ಗ್ರಾಮಸ್ಥರು ಉಗ್ರ ಪ್ರತಿಭಟನೆ ನಡೆಸುವುದು ಅನಿವಾರ್ಯ ಎಂದು ದಲಿತ ಮುಖಂಡರಾದ ಗಂಗಾಧರ್ ಬಹುಜನ್, ತಿರುಮನಹಳ್ಳಿ ಶಿವಕುಮಾರ್ ಎಚ್ಚರಿಕೆ ನೀಡಿದರು. ಪಟ್ಟಣದ ಜನಕೇಶ್ವ ಸಭಾಂಗಣದಲ್ಲಿ ನಡೆದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ಹಿತರಕ್ಷಣಾ ಸಭೆಯಲ್ಲಿ ಸಿಪಿಐ ಯೋಗೇಶ್ ವಿರುದ್ಧ ಕಿಡಿಕಾರಿದ ತಿರುಮನಹಳ್ಳಿ ಶಿವಕುಮಾರ್, ಠಾಣೆಗೆ ದೂರು ನೀಡಲು ಬಂದ ನಾಗರತ್ನ ಎಂಬುವರಿಗೆ ಸಿಪಿಐ ಯೋಗೇಶ್ ಅವರು ಹಲ್ಲೆ ನಡೆಸಿದ, ದೇಹದ ಭಾಗಗಳನ್ನು ತೋರಿಸು ಎಂಬ ಕೇಳುತ್ತಾರೆ. ಅಲ್ಲದೆ ದೂರಿಗೆ ಸಂಬಂಧವಿಲ್ಲದ ವ್ಯಕ್ತಿಗಳ ಮೇಲೆ ಪ್ರಕರಣ ದಾಖಲಿಸುತ್ತಾರೆ. ದಲಿತರಿಗೆ ರಕ್ಷಣೆ ನೀಡದ ಇಂತಹ ಸಿಪಿಐ ಅಗತ್ಯವಿಲ್ಲ. ಸಂಬಂಧಪಟ್ಟವರು ಶೀಘ್ರವೇ ಗಮನಹರಿಸಬೇಕು, ಇಲ್ಲವಾದರೆ ಅರೆಬಿತ್ತಲೇ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಅದಕ್ಕೆ ಒಂದು ಪ್ರಾಪರ್ ವೇ ಅನ್ನೋದಿರುತ್ತೆ. ಇವ್ರು ಮಾಡಿರ್ತಕ್ಕಂಥದ್ದು ಕೂಡ ಅಸಂವಿಧಾನಿಕವಾಗಿ ಮಾಡಿರ್ತಕ್ಕಂಥದ್ದು ನಮಗೆ ಪ್ರೈಮ ಪೇಸೆ ನಮಗೆ ಕಾಣ್ತಾ ಇದೆ. ಸೊ ನನಗೆ ಕೂಡ ಅವರು ಪದಬಳಕೆ ಅದೇನು ಯಾವುದೇ ಈ ಕಟ್ಟುಕತೆ ಇಲ್ಲ.
ಆಯ್ತಲ್ವಾ ಒಬ್ಬ ಹೆಣ್ಣುಮಕ್ಳಿಗೆ ಏನು ಬಟ್ಟೆ ಬಿತ್ತು ತೋರಿಸಿ ಅದು ಲಂಗ ಎತ್ತಿ ತೋರಿಸಿ ಇನ್ನೊಂದು ಮಾಡಿ ಅಂತಂದ್ರೆ ಅದೇನು ಪೊಲೀಸ್ ಅದು ಯಾವ ಥರ ಅದು ನಾವೆಲ್ಲರೂ ಮನುಷ್ಯರಲ್ವಾ ನಾವು ನಮ್ಮನೇಲಿ ಅಕ್ಕ ತಂಗಿಯವರು ಇಲ್ವಾ ನಮ್ಮಲ್ಲಿ ಹಂಗೆ ಹೇಳ್ತೀವ ಅದೇ ಥರ ಮಾತಾಡ್ತೀವ ಯಾ ಏನಕ್ಕೋಸ್ಕರ ನಮಗೆ ಠಾಣೆ ಅಂತ ಇದೆ ಅಂತ ನಮಗೆ ಯಾಕೆ ಪೊಲೀಸರ ಮೇಲೆ ಗೌರವ ಅಂದರೆ ನಮ್ಗೇನಾದ್ರೂ ರಕ್ಷಣೆ ಸಿಗುತ್ತೆ ಅಂತೇಳಿ ಬಿಎಸ್ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗಂಗಾಧರ್ ಬಹುಜನ್ ಪೊಲೀಸ್ ಇಲಾಖೆಯಲ್ಲಿ ಸದ್ಯ ಜನಸ್ನೇಹಿ ಇಲಾಖೆ ಎನ್ನುತ್ತಾರೆ. ಆದರೆ ದೂರು ನೀಡಲು ಬಂದವರ ಮೇಲೆ ದಬ್ಬಾಳಿಕೆ ನಡೆಸುವುದು ಮತ್ತು ಒಬ್ಬ ಮಹಿಳೆಯ ಮೇಲೆ ಅವಾಚ್ಯ ಶಬ್ದದಿಂದ ಬೈಯುವುದನ್ನು ತಪ್ಪು. ಡಿವೈಎಸ್ಪಿ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ನ್ಯಾಯ ನೀಡಬೇಕು ಎಂದು ಒತ್ತಾಯಿಸಿದರು. ಮದಗಟ್ಟೆ ಬುದ್ಧ ವಿಹಾರದ ಸಂಸ್ಥಾಪಕ ಅಧ್ಯಕ್ಷ ಶಶಿಧರ್ ಮೌರ್ಯ ಮಾತನಾಡಿದರು. ಈ ಸಂದರ್ಭದಲ್ಲಿ ಅರಸೀಕೆರೆ ಡಿವೈಎಸ್ಪಿ ಅಶೋಕ್, ಹಳೆಬೀಡು ಅರಹಳ್ಳಿ ವೃತ್ತ ನಿರೀಕ್ಷಕ ಶ್ರೀಕಾಂತ್, ಹಳೆಬೀಡು ಪಿಎಸ್ಐ ಗಿರಿಧರ್, ಅರಹಳ್ಳಿ ಪಿಎಸ್ಐ ಸುರೇಶ್ ಹಾಜರಿದ್ದರು. ಜಿಲ್ಲೆಯಲ್ಲಿ ಇಂದು ಹೊಸದಾಗಿ 19 ಕೋವಿಡ್ ಪ್ರಕರಣ ವರದಿಯಾಗಿದೆ. ಕೋವಿಡ್ ಖಚಿತ ಪ್ರಕರಣಗಳ ಒಟ್ಟು ಸಂಖ್ಯೆ ದಿನಾಂಕ 11/5/2020 ಇಲ್ಲಿಯವರೆಗೆ 1,12,159. ಕೋವಿಡ್ 22/3/2021 ಖಚಿತ ಪ್ರಕರಣಗಳ ಒಟ್ಟು ಸಂಖ್ಯೆ 82,837. ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಿರುವವರ ಇಂದಿನ ಪ್ರಕರಣಗಳ ಸಂಖ್ಯೆ 11. ಒಟ್ಟು ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಿರುವವರ ಒಟ್ಟು ಸಂಖ್ಯೆ 110,687. ಒಟ್ಟು ಸಕ್ರಿಯ ಪ್ರಕರಣಗಳ ಸಂಖ್ಯೆ 92. ಸೋಂಕಿನಿಂದ ಮೃತಪಟ್ಟವರ ಇಂದಿನ ಸಂಖ್ಯೆ 0. ಸೋಂಕಿನಿಂದ ಮೃತಪಟ್ಟವರ ಒಟ್ಟು ಸಂಖ್ಯೆ ದಿನಾಂಕ 11/5/2020 ಇಲ್ಲಿಯವರೆಗೆ 1,380. ಸೋಂಕಿನಿಂದ ದಿನಾಂಕ 22/3/2021 ಮೃತಪಟ್ಟವರ ಒಟ್ಟು ಸಂಖ್ಯೆ 914. ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಸಕ್ರಿಯ ಪ್ರಕರಣಗಳ ರೋಗಿಗಳ ಸಂಖ್ಯೆ ಕೇವಲ 2. 25ನೇ ವರ್ಷದ ಬೆಳ್ಳಿ ಮಹೋತ್ಸವದ ಅಂಗವಾಗಿ ಗ್ರೀನರಿ ಟ್ರಸ್ಟ್ ವತಿಯಿಂದ ಕಾವೇರಿ ಕ್ಲಿನಿಕ್ ವೈದ್ಯಾಧಿಕಾರಿ ಡಾ ಚಂದ್ರಮೌಳಿ ದಂಪತಿಗಳಿಂದ ಗಿಡ ನೆಡೆಸಲಾಯಿತು. ಪಟ್ಟಣದ ಕಾವೇರಿ ಕ್ಲಿನಿಕ್ 25 ವಸಂತಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಬೆಳ್ಳಿ ಮಹೋತ್ಸವ ಆಚರಣೆಯ ಅಂಗವಾಗಿ ಗ್ರೀನರಿ ಟ್ರಸ್ಟ್ ವತಿಯಿಂದ ಸಂಪಿಗೆ ಗಿಡ ನೆಡಲಾಯಿತು. ಗ್ರೀನರಿ ಟ್ರಸ್ಟ್ ಅಧ್ಯಕ್ಷ ಹೆಬ್ಬಾಳು ಚಂದ್ರಶೇಖರಯ್ಯ ಮಾತನಾಡಿ, 25 ವರ್ಷಗಳ ಯಶಸ್ವಿ ಸೇವೆ ಸಲ್ಲಿಸಿ ಎಲ್ಲ ವರ್ಗದವರ ಪ್ರೀತಿ ಪಾತ್ರರಾಗಿರುವ ವೈದ್ಯ ಡಾ ಚಂದ್ರಬೌಳಿ ಅವರು ತಮ್ಮ ವೈದ್ಯಕೀಯ ವೃತ್ತಿಯನ್ನು ಮಾಡುತ್ತಾ ಬಂದಿದ್ದು ಆಸ್ಪತ್ರೆಗೆ ಬರುವ ರೋಗಿಗಳನ್ನು ಅತ್ಯಂತ ವಿಶ್ವಾಸದಿಂದ ಕಾಣುವ ವ್ಯಕ್ತಿ, ತಾಲೂಕಿನ ಎಲ್ಲರ ಅಚ್ಚುಮೆಚ್ಚಿನ ವೈದ್ಯರಾಗಿದ್ದಾರೆ ಎಂದು ತಮ್ಮ ಹರ್ಷ ವ್ಯಕ್ತಪಡಿಸಿದರು. ಕಾವೇರಿ ಕ್ಲಿನಿಕ್ ವೈದ್ಯಾಧಿಕಾರಿ ಡಾ ಚಂದ್ರಮೌಳಿ ಮಾತನಾಡಿ, ಗ್ರೀನರಿ ಟ್ರಸ್ಟ್ ಉತ್ತಮವಾದ ಕೆಲಸ ಮಾಡಿಕೊಂಡು ಬರುತ್ತಿದ್ದು ಪರಿಸರ ಉಳಿಸುವ ನಿಟ್ಟಿನಲ್ಲಿ ಎಲ್ಲಾ ಕಡೆ ಗಿಡಗಳನ್ನು ನೆಟ್ಟು ಅದರ ಪೋಷಣೆ ಮಾಡಿಕೊಂಡು ಬರುತ್ತಿದ್ದಾರೆ. ನನ್ನ 50ನೇ ಹುಟ್ಟುಹಬ್ಬವನ್ನು ಗ್ರೀನರಿ ಟ್ರಸ್ಟ್ನಿಂದಲೇ ಸರಳವಾಗಿ ಗಿಡ ನೆಡುವ ಮೂಲಕ ಆಚರಿಸಿಕೊಂಡಿದೆ. ಹಸಿರೇ ಉಸಿರು ಎಂಬ ಕಾರ್ಯಕ್ರಮದಡಿಯಲ್ಲಿ ನಾನು ಕೂಡ ಕೆಲಸ ಮಾಡಿದ್ದೇನೆ ಎಂದು ಹೇಳಿದರು. ಶುಭಾಶಯವನ್ನು ಕೋರಿ ಅವರಿಗೆ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ನಿರಂತರ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡು ಅಂತ ಕೇಳ್ತಾ. 25 ವರ್ಷ ಕಳೆದಿದ್ದು ನನಗೆ ಗೊತ್ತಾಗಿಲ್ಲ. ಅದರ ಜೊತೆಗೆ ನನಗೆ ನನ್ನ ಶ್ರೀಮತಿಯವರು ಸಾಕಷ್ಟು ಸಹಕಾರ ನೀಡಿದ್ದಾರೆ. ಎಲ್ಲರೂ ಅಷ್ಟೇ, ರವಿಯವರು ಆಗ್ಬೋದು, ಸುನೀಲ್ ಅವರು ಮತ್ತು ಇಲ್ಲಿರುವಂಥವ್ರು ಚಂದ್ರು ಆಗ್ಬೋದು, ಇವರು ಎಲ್ಲರೂ ನನಗೆ ಮುಖ ಪರಿಚಯ ಅಂದರೆ ಅಷ್ಟು ಚೆನ್ನಾಗಿದೆ. ನಿಮಗೆ ಏನಾದರೂ ಬೇಕಿದೆ ಅಂದರೆ ಸಾಕಷ್ಟು ನಿಮ್ಮಲ್ಲೇ ನೆಡ್ಕೊಂತ ಬರ್ತಾ ಇರೋದರಿಂದ ಸಹಕಾರ ನಂಬಿಕೆ ಅಂದ್ರೂ ನಮ್ಮಿಂದ ಏನಾಗುತ್ತೆ ಅದನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಪ್ರೀತು ಚಂದ್ರಮೌಳಿ, ಗ್ರೀನರಿ ಟ್ರಸ್ಟ್ ಕಾರ್ಯದರ್ಶಿ ಫಾರೆಸ್ಟ್ ನಾಗರಾಜ್, ಸದಸ್ಯರಾದ ಪ್ರಶಾಂತ್, ರಿಜ್ವಾನ್, ಗಿರೀಶ್ ಹಾಜರಿದ್ರು. ನಮಗೆ ಸೇರಿರುವ ಜಮೀನನ್ನು ಒತ್ತುವರಿ ಮಾಡಿಕೊಂಡು ತಮ್ಮ ಹೆಸರಿಗೆ ಮಂಜೂರು ಮಾಡಿಕೊಡುವಂತೆ ಪ್ರಾಣ ಬೆದರಿಕೆ ಹಾಕುತ್ತಿರುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಹೊಳೆನಸೀಪುರ ತಾಲೂಕು ಸಿಂಗಾಪುರ ಗ್ರಾಮದ ಸ್ವಾಮಿ ಬಿನ್ಸಣ್ಣ ತಮ್ಮಯ್ಯ ಕುಟುಂಬಸ್ಥರು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಗ್ರಾಮದ ಸರ್ವೆ ನಂಬರ್ 159ರಲ್ಲಿ 1 ಎಕರೆ 20 ಉಂಟೆ ಜಮೀನನ್ನು ಅದೇ ಗ್ರಾಮದ ಮುಖಂಡರಾದ ಶಿವಕುಮಾರ್ ಮತ್ತು ಸಹೋದರ ಸೋಂಬೇಗೌಡ ಎಂಬುವರು ಜಮೀನನ್ನು ಕಬಳಿಸಿ ನಮ್ಮನ್ನು ಒಕ್ಕಲುಬಿಸುವ ಹುನ್ನಾರ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿದರು. ಅನೇಕ ವರ್ಷಗಳಿಂದ ಜಮೀನಿನಲ್ಲಿ ನಾವು ಸ್ವಾಧೀನದಲ್ಲಿದ್ದರೂ ನಮ್ಮ ಜಮೀನಿಗೆ ಅತಿಕ್ರಮವಾಗಿ ಪ್ರವೇಶಿಸಿ ನಾವು ಬೆಳೆದಿರುವ ಬೆಳೆಯನ್ನು ಧ್ವಂಸ ಮಾಡಿದ್ದು ಈ ಬಗ್ಗೆ ಹೊಳೆನರಸೀಪುರ ಗ್ರಾಮಾಂತರ ಠಾಣೆಗೆ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ತಮ್ಮ ಅಳಲು ತೋಡಿಕೊಂಡ್ರು. ಶೆಂಬೇಗೌಡರು ಮತ್ತು ಶಿವಕುಮಾರ್ ಇದ್ದಾರಲ್ಲ, ಅವ್ರು ತುಂಬ ಟಾರ್ಚರ್ ಕೊಡ್ತಿದ್ದಾರೆ, ಜಮೀನೆಲ್ಲನೂ ಬಿಟ್ಕೊಡಿ ಅಂತ ದೌರ್ಜನ್ಯ ಮಾಡ್ತಿದ್ದಾರೆ. ಎಲ್ಲೋಗ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿ, ತಹಸೀಲ್ದಾರ್ ಆಫೀಸ್ಗೆ ಹೋಗ್ಲಿ, ಎಲ್ಲೋದ್ರಿ ಡಾಕ್ಯುಮೆಂಟ್ ತಗೊಡ್ಬೇಡಿ ಅಂತಲೇ ಹೇಳ್ತಾ ಇದ್ದಾರೆ. ಆ ಶೆಂಬೇಗೌಡರಿಂದನೇ ಇದೆಲ್ಲ ಆಯ್ತಾರೋದು. ನಮಗೆ ಮನೆ ಮಠ ಏನೂ ಇಲ್ಲ ಸರ್, ಅದೊಂದು ಜಮೀನು ಏನು ಇಲ್ದಂಗೆ ಮಾಡ್ತೀವಿ ಅಂತಾನೆ ಹೇಳ್ತಿದ್ದಾರೆ. ಮನೆ ಮಠ ಏನೂ ಇಲ್ಲ ಸರ್ ನಮ್ಮ ಹೆಸರಲ್ಲಿ, ಅದೊಂದು ಜಮೀನು ಬಿಟ್ಟರೆ ಏನೂ ಇಲ್ಲ ಸರ್, ನಾವು ಬಡವ್ರೆ ಅಂತ ಅಂದ್ರು ಏನು ಮಾಡ್ತಿಲ್ಲ. ನಮ್ಗೆ ಹೇಳಿ ಮತ್ತೆ ಕೇಳಿ ಜಮೀನು ಬರ್ಕೊಡಿ ಅಂತ ದೌರ್ಜನ್ಯ ಮಾಡ್ತಾರೆ ಸರ್. 7 ಗಂಟೆ ಇರಿ ಅಂತ ಸ್ಟೇಷನ್ಗೆ ಹೋಗಿ ನಾಲ್ಕು ಸತಿ ಹೋಗಿದ್ದೀವಿ ಸರ್, 4 ಸತಿನೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವ್ರು ಏನೇ ಕ್ರಮ ತಗತ್ತಲ್ಲ, ಅವ್ರು ಫೋನ್ ಮಾಡ್ತಿದ್ದಾರೆ.
ಒಳನೇಶ್ವರ ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲೆ ಮಾಡಿದ್ವಿ. ಈಗ ಒಂದು 3 ದಿನದಲ್ಲಿ ಮಣ್ಣು ಬಗಿತಿದ್ದಾರೆ ಅಂತ ಅಂದ್ರು ಸರ್. ಆಗಲೂ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಾವು, ನಮ್ಮ ಮನೆಯವರು, ನಮ್ಮ ಅಪ್ಪ ಎಲ್ಲ ಕಂಪ್ಲೇಂಟ್ ಕೊಟ್ಟರು. ಯಾವುದೇ ಆ್ಯಕ್ಷನ್ ತಗತ್ತಿಲ್ಲ ಸರ್. ಈಗಲೂ ಕಂಪ್ಲೇಂಟ್ ಐತೆ ಆ ಪೊಲೀಸ್ ಸ್ಟೇಷನಲ್ಲಿ. ಅವ್ರು ತುಂಬ ಇದು ಮಾಡ್ತಾವ್ರೆ, ಹೋಗಿ ತಹಸೀಲ್ದಾರ್ ಆಫೀಸಿಗೆ ಕೇಳಿ ಇಲ್ಲಿಗೆ ಬರಬೇಡಿ ಅಂತ ದೌರ್ಜನ್ಯ ಮಾಡ್ತಿದ್ದಾರೆ ಪೊಲೀಸ್ ಠಾಣೆಯವರು. ಈ ಸಂದರ್ಭದಲ್ಲಿ ವೆಂಕಟೇಶ್, ಸೌಜನ್ಯ, ಸಂಜು, ಸುಕನ್ಯಾ ಇತರರು ಹಾಜರಿದ್ರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರೀ ಹಣಾಹಣಿಗೆ ಕಾರಣವಾಗಿದ್ದ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಸ್ಥಾನಕ್ಕೆ ನಿರೀಕ್ಷೆಯಂತೆ ಶ್ರವಣಬೆಳಗೊಳ ಕ್ಷೇತ್ರದ ಶಾಸಕ ಸಿಎನ್ ಬಾಲಕೃಷ್ಣ ಪ್ರಥಮ ಹಾಗೂ ಎರಡನೇ ಸ್ಥಾನದಲ್ಲಿ ಹಾಸನದ ಯುವ ಮುಖಂಡ ರಘುಗೌಡ. ವಿಜಯದ ಪತಾಕೆ. ಹ್ಯಾಟ್ರಿಕ್ ಸಾಧನೆ ಮಾಡಲು ಸಹಕರಿಸಿ ನನ್ನನ್ನು ಆಯ್ಕೆ ಮಾಡುವ ಮೂಲಕ ಜನಾಂಗದ ಸೇವೆಗೆ ಅವಕಾಶ ನೀಡಿರುವುದಕ್ಕೆ ಮತದಾರರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ, ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿಕೆ. ಹೊಳೆನಸೀಪುರ ಪಟ್ಟಣದ ಜೆಎಂ ಶಾದಿ ಮಹಲ್ನಲ್ಲಿ ಸಿಪಿಐ ಸಂಘದ ಉದ್ಘಾಟನೆ ಹಾಗೂ ಕ್ರಿಸ್ಮಸ್ ಸಂಭ್ರಮೋತ್ಸವ ಆಚರಣೆ. ಸಂಘಟನೆಯಿಂದ ಮಾತ್ರ ಸವಲತ್ತುಗಳನ್ನು ಪಡೆಯಲು ಸಾಧ್ಯ ಎಂಬುದನ್ನು ಸಾಬೀತುಪಡಿಸಿದ ದೇವರದಾಸಿಮಯ್ಯ ಅರಸೀಕೆರೆ ತಾಲೂಕು ದೇವಾಂಗ ಸಮಾಜದ ಪದಾಧಿಕಾರಿಗಳು. ಮತ್ತು ದುರ್ಬಲ ವ್ಯಕ್ತಿಗಳ ಮಾನಸಿಕ ಮತ್ತು ಆರ್ಥಿಕ ಪರಿಸ್ಥಿತಿ ಲಾಭವನ್ನು ಪಡೆದು ಮತಾಂತರ ಪ್ರಯತ್ನ ಕಡಿವಾಣಕ್ಕೆ ಮತಾಂತರ ನಿಷೇಧ ಕಾಯ್ದೆ ಜಾರಿ ಮಾಡುತ್ತಿರುವ ರಾಜ್ಯ ಸರ್ಕಾರದ ಕ್ರಮಕ್ಕೆ ಸ್ವಾಗತವಿದೆ. ರಾಷ್ಟ್ರಧರ್ಮ ಸಂಘಟನೆಯ ಸಂಸ್ಥಾಪಕ ಸಂತೋಷ್ ಕೆಂಚಾಂಬ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.